ತಿಕೋಡಿ ತಾಲೂಕಿನ ಅಂಕಲಿ ಗ್ರಾಮದಲ್ಲಿರುವ ಗೋಮಟೇಶ ಶಿಕ್ಷಣ ಸಂಸ್ಥೆಯ ಡಾಕ್ಟರ್ ಎನ್ಎ ಮಗದೂಮ್ ಆಯುರ್ವೇದಿಕ್ ಮಹಾವಿದ್ಯಾಲಯ ಆಸ್ಪತ್ರೆ ಮತ್ತು ಸಂಶೋಧನಾ ಘಟಕದ ಪ್ರಥಮ ತಂಡದ ವಿಎಎಂಎಸ್ ವಿದ್ಯಾರ್ಥಿಗಳ ಪದಪ್ರದಾನ ಸಮಾರಂಭ ಮತ್ತು ಎನ್ಎ ಮಗದೂಮ್ ಸೆಂಟ್ರಲ್ ಪಬ್ಲಿಕ್ ಸ್ಕೂಲಿನ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಸಮಾರಂಭವನ್ನು ಶನಿವಾರ ದಿನಾಂಕ 21 ಜನವರಿ ಮತ್ತು ರವಿವಾರ ದಿನಾಂಕ 22 ಜನವರಿಯಂದು ಆಯೋಜಿಸಲಾಗಿದೆ ಅಂತ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷರಾಗಿರುವ ಡಾಕ್ಟರ್ ಹರ್ಷವರ್ಧನ್ ಮಗದೂಮ್ ಹೇಳಿದ್ದಾರೆ. ಅವರು ಅಂಕಲಿ ಗ್ರಾಮದ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಸಭಾಗೃಹದಲ್ಲಿ ಆಯೋಜಿಸಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡ್ತಾ ಇದ್ರು. ಮೊದಲಿಗೆ ಸ್ವಾಗತ ಸಿಬಿಎಸ್ಇ ಸ್ಕೂಲ್ನ ಪ್ರಿನ್ಸಿಪಾಲ್ರಾದ ನಿಡುಗುಂದೆ ಮಾತನಾಡಿದ್ರು. ಶನಿವಾರ ದಿನಾಂಕ 21ರಂದು ಆಯೋಜನೆ ಮಾಡಲಾದ ಡಾಕ್ಟರ್ ಎನ್ಇ ಮಗದೂಮ ಆಯುರ್ವೇದಿಕ್ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಘಟಕದ ಪ್ರಥಮ ಬ್ಯಾಚಿನ ಬಿಎಎಂಎಸ್ ವಿದ್ಯಾರ್ಥಿಗಳ ಪದಪ್ರದಾನ ಸಮಾರಂಭವನ್ನ ಗೊಮ್ಮಟೇಶ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಎನ್ಎ ಮಗದೂಮ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯುವ ಸಮಾರಂಭಕ್ಕೆ ಬೆಂಗಳೂರಿನ ರಾಜೀವ್ ಗಾಂಧಿ ಸಂಶೋಧನಾ ಎಂಕೆ ರಮೇಶ್ ಅವರ ಎಂಕನ್ಮಡಿ ಶಾಸಕ ಹಾಗೂ ಮಾಜಿ ಸಚಿವ ಸತೀಶ್ ಜಾರಕಿಹೊಳಿ, ವಿಧಾನ ಪರಿಷತ್ ಸದಸ್ಯ ಹಾಗೂ ಮಾಜಿ ಸಚಿವ ಪ್ರಕಾಶ್ ಹುಕ್ಕೇರಿ, ಚಿಕ್ಕೋಡಿ ಸದನದ ಶಾಸಕ ಗಣೇಶ್ ಹುಕ್ಕೇರಿ ಮತ್ತು ಮಾಜಿ ಶಾಸಕ ಶ್ಯಾಮ್ ಘಾಟಗೆ ಹಾಗೂ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಸಂಚಾಲಕರಾದ ಡಿಜೆ ಗುಂಡೆ ಅವರು ಪ್ರಮುಖ ಉಪಸ್ಥಿತಿಯಲ್ಲಿ ಜರುಗಲಿದೆ ಅಂತ ಮಾಹಿತಿ ನೀಡಿದರು. ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಡಾಕ್ಟರ್ ಎನ್ಎ ಮಗದೂಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿಗಳ ಒಂದು ಗ್ರಾಜ್ಯುಯೇಷನ್ ದಿನ ಹಾಗೂ ಡಾಕ್ಟರ್ ಎನ್ಎ ಮಗದೂಮ್ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳ ಆನ್ಯುವಲ್ ಡೇ ಫಂಕ್ಷನ್ ಬರುವ ಶನಿವಾರ 21 ಮತ್ತು ರವಿವಾರ 22 ಜನವರಿ 2023 ಬಹಳ ವಿಜೃಂಭಣೆಯಿಂದ ಹಮ್ಮಿಕೊಳ್ಳಲಾಗಿದ್ದು ಪ್ರತಿ ವರ್ಷವೂ ಕೂಡ ಗೊಮ್ಮಟ ಉತ್ಸವದ ಅಡಿಯಲ್ಲಿ ನಡೀತಕ್ಕಂಥ ಈ ಒಂದು ಉತ್ಸವ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪೂರ್ವಭಾವಿ ಪತ್ರಕರ್ತರ ಸಭೆಗೆ ಆಗಮಿಸಿರ್ತಕ್ಕಂತಹ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ಹರ್ಷವರ್ಧನ್ ಮಗದೂಮ್ ಸರ್ ಅವರಿಗೆ ಎಲ್ಲರ ಪರವಾಗಿ ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿ ಡಾಕ್ಟರ್ ಎನ್ಎ ಮಗದೂಮ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿನ ಪ್ರಾಚಾರ್ಯರು ಹಾಗೂ ಇನ್ನುಳಿದೆಲ್ಲ ಸಿಬ್ಬಂದಿ ಮಿತ್ರರು ಆಮೇಲೆ ಕೂಡ ಒಬ್ಬ ಶಿಕ್ಷಣ ಸಂಸ್ಥೆ ಪರವಾಗಿ ಈ ಒಂದು ಸಭೆಗೆ ಉತ್ಪೂರ್ವಕವಾಗಿರ್ತಕ್ಕಂತ ಸ್ವಾಗತ. ಎರಡು ದಿವಸದ ಕಾರ್ಯಕ್ರಮದ ರೂಪರೇಷಕರನ್ನ ನಮ್ಮ ಸಂಸ್ಥೆಯ ಉಪಾಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ್ ಮಗದೂಮ್ ಸರ್ ಅವರು ತಮ್ಮ ಮುಂದೆ ಸಾಧಾರಣಪಡಿಸಬೇಕಂತ ಅವರಲ್ಲಿ ವಿನಂತಿಸಿದರು. ಸೊ ಈ ಸಲ ಗೊಮ್ಮಟೋತ್ಸವ 21-22 ತಾರೀಕು ಅವ್ರು ಹೇಳಿದ ಸರ್ ಹೇಳಿದಾಗೆ 21ನೇ ತಾರೀಕು ನಮ್ಮ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅದರದ್ದು ಫಸ್ಟ್ ಬ್ಯಾಚ್ ಈ ಪಾಸ್ ಔಟ್ ಆಗಿತ್ತು. ಅದರದ್ದು ಫಸ್ಟ್ ಅವರು ಗ್ರಾಜುಯೇಷನ್ ಹೋದ ವರ್ಷ ಕೋವಿಡ್ ಇರೋದ್ರಿಂದ ಮಾಡಕ್ ಆಗಿಲ್ಲ. ಅದಕ್ಕಾಗಿ ಫಸ್ಟ್ ಬ್ಯಾಚ್ ಏನ್ ಪಾಸ್ ಔಟ್ ಆಗ್ತಾರೆ ನಮ್ಮ ಕಾಲೇಜಿಂದ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜಿಂದ ಫಸ್ಟ್ ಬ್ಯಾಚ್ ಹೋಗ್ತಿರೋ ಫಸ್ಟ್ ಬ್ಯಾಚ್ ಅನ್ನ ಫಸ್ಟ್ ಗ್ರಾಜುಯೇಷನ್ ಅಂತ ಹೇಳ್ಬೋದು ನಾವು. ಇದೊಂದು ಹೆಮ್ಮೆಯ ವಿಷಯ ನಮಗೆ. ಸೊ 21ನೇ ತಾರೀಕು ಚೀಫ್ ಗೆಸ್ಟ್ ಆಗಿ ಬರ್ತಿರೋದು ನಮ್ಮ ರಾಜೀವ್ ಗಾಂಧಿ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ರಮೇಶ್ ಅವರು, ರಮೇಶ್ ಅಂತ ಅವರು. ಆಮೇಲೆ ಮುಖ್ಯ ಅತಿಥಿಗಳಾದಂಥ ಮತ್ತೆ ಸತೀಶ್ ಜಾರಕಿಹೊಳಿ ಬರ್ತಿದ್ದಾರೆ, ಅವರು ಪ್ರಕಾಶ್ ಸರ್ ಬರ್ತಿದ್ದಾರೆ, ಗಣೇಶ್ ಕುರ ಬರ್ತಿದ್ದಾರೆ. ಇದೊಂದು ಬಹಳ ಹೆಮ್ಮೆಯಾದ ವಿಷಯ, ಯಾಕಂದ್ರೆ ಗ್ರಾಜುಯೇಷನ್ ಸೆರೆಂಗ್ ಅಂದ್ರೆ ನಮ್ಮ ಫಸ್ಟ್ ಬ್ಯಾಚ್ ಅಂದ್ರೆ ನಮಗೆ ಒಂದು ಬಹಳ ಹೆಮ್ಮೆಯಾದ ಮಾತು. ಸೊ ಅದರ ನೆಕ್ಸ್ಟ್ ಡೇ ಅಂದ್ರೆ 22ನೇ ತಾರೀಕು ನಮ್ಮ ಸಿಬಿಎಸ್ಇ ಕಾಲೇಜಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಅದು ಒಂದು ಪತ್ರಿಕೆ ಅಂದ್ರೆ ಸ್ಟೇಟ್ ಪ್ರೋಗ್ರಾಮ್ ಮೆಡಿಕಲ್ ಕಾಲೇಜ್ನಲ್ಲಿ ಸಾಧಿಸ್ತಾರೆ. ಸೊ ಇದರಲ್ಲಿ ನಮ್ದೀಗ ಮೊದಲನೇದಾಗಿ ಫಸ್ಟ್ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಸ್ವಲ್ಪ ಸ್ಪೆಷಲ್ ಆಗಿದೆ ಅಂತ ಹೇಳ್ತೀವಿ, ನಮ್ಮ ಮಕ್ಕಳಿಗೆ ಒಂಥರ ಮೋಟಿವೇಶನ್ ಅಂತ. ಆಮೇಲೆ ನಮ್ಮ ಕಾಲೇಜಿನ ನೆಕ್ಸ್ಟ್ ಜನರೇಷನ್ಸ್ ಮೋಟಿವೇಶನ್ ಅಂತ ಗ್ರಾಜುಯೇಷನ್ ಡೇ ಸೆಲೆಬ್ರೇಷನ್. ಸೊ ಈ ಉದ್ದೇಶದಿಂದ ನಾವು ಗ್ರಾಜುಯೇಷನ್ ಡೇ ನಾವು ಇದಕ್ಕೆ ಋಷಿಕಾನ ಪ್ರವೇಶ ಅಂತ ಹೇಳಿ ಆಯುರ್ವೇದ ಪದ್ಧತಿಯಲ್ಲಿ ನಾವು ಎಲ್ಲ ಕೋರ್ಸ್ ಮುಗಿಸಿ ನಾವು ಫೀಲ್ಡಿಗೆ ಹೋಗುವಾಗ ಫೀಲ್ಡಿಗೆ ಹೋಗ್ತೀವಿ ಆ ಟೈಮಲ್ಲಿ ನಾವು ಏನೇನು ಮಾಡ್ಬೇಕು ಅನ್ನೋದು ಆಯುರ್ವೇದ ಪದ್ಧತಿಯಲ್ಲಿ ಈಗಾಗಲೇ ತಿಳಿಸ್ತಾರೆ. ಸೊ ಅದೇ ಒಂದು ಈಗ ಮಾಡರ್ನ್ ವೈದ್ಯಕೀಯ ಪದ್ಧತಿಯಲ್ಲಿ ಕೂಡ ಗ್ರಾಜುಯೇಷನ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತಾರೆ. ಯೂಶ್ವಲಿ ಯೂನಿವರ್ಸಿಟಿಯಲ್ಲೂ ಮಾಡ್ತಾರೆ, ಇದು ಕಾಲೇಜಲ್ಲಿ ಸೆಲೆಬ್ರೇಟ್ ಮಾಡೋದ್ರಂದ್ರೆ ಎಲ್ಲ ಹುಡುಗರು ಅದನ್ನು ಕೂಡಿಸಿ ಆಮೇಲೆ ಈಗ ಅಲುಮ್ನಿ ಕೂಡ ಕ್ರಿಯೇಟ್ ಮಾಡ್ತೀವಿ. ಇದೇ ಟೈಮ್ಗೆ ಸ್ವಲ್ಪ ಅಲುಮ್ನಿಯನ್ನು ಕ್ರಿಯೇಟ್ ಮಾಡಿ ಅಲುಮ್ನಿ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ಅಂತ ಹೇಳಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದಲೇ ಇನ್ಸ್ಟ್ರಕ್ಷನ್ಸ್ ಇಟ್ಕೊಂಡು ನಾವು ಮಾಡಿಬಿಟ್ಟು ನಮ್ಮ ಮಕ್ಕಳೆಲ್ಲ ಏನೇನು ಮಾಡ್ತಾರೆ ಇನ್ ಫ್ಯೂಚರನ್ನು ಏನು ಮಾಡ್ತಾರೆ ಅನ್ನೋದನ್ನು ನಾವು ಟ್ರ್ಯಾಕ್ ಮಾಡೋದಂತ ಇದೆ.
ಸೊ ಅದಕ್ಕೋಸ್ಕರ ಗ್ರಾಜುಯೇಷನ್ ಡೇ ಅಂತ ಮಾಡ್ತಿದ್ವಿ. ರಾಜೀವ್ ಗಾಂಧಿ ಯೂನಿವರ್ಸಿಟಿಯಿಂದ ಡಾಕ್ಟರ್ ಎಂ ಕೆ ರಮೇಶ್ ಅವರು ಬರ್ತಿದ್ದಾರೆ, ಮತ್ತೆ ನಮ್ಮ ಗೆಸ್ಟ್ ಆಫ್ ಆನರ್ಸ್ ಅಂತ ಇರೋರು ಶ್ರೀ ಸತೀಶ್ ಜಾರಕಿಹೊಳಿ ಸರ್, ಶ್ರೀ ಪ್ರಕಾಶ್ ಅಣ್ಣ ಹುಕ್ಕೇರಿಯವರು, ಆಮೇಲೆ ಶ್ರೀ ಗಣೇಶ್ ಅಣ್ಣ ಹುಕ್ಕೇರಿಯವರು, ಮತ್ತೆ ಅಡ್ವೊಕೇಟ್ ಜನರಲ್ ಶ್ರೀ ಡಿ ಜೆ ಗುಂಡೆ ಅಂತ ಹೇಳಿ, ಇವರು ಮೆಂಬರ್ ನ್ಯಾಷನಲ್ ಮಿನಿಸ್ಟ್ರಿ ಮೈನಾರಿಟಿ ಕಮಿಷನ್ ಮಿನಿಸ್ಟ್ರಿ ಮೈನಾರಿಟಿ ಅಫೇರ್ಸ್ ಗವರ್ಮೆಂಟ್ ಆಫ್ ಇಂಡಿಯಾ ನ್ಯೂ ಡೆಲ್ಲಿ. ಆಮೇಲೆ ಶ್ರೀ ಎಸ್ ವಿ ಗಾಟಿಯವರು ಎಕ್ಸ್ ಎಮ್ ಎಲ್ ಎ ಅವರು, ಇವರೆಲ್ಲರೂ ನಮ್ಮ ಗೆಸ್ಟ್ ಆಫ್ ಆನರ್ ಆಗಿ ಬರ್ತಿದ್ದಾರೆ ಈ ಫಂಕ್ಷನ್ಗೆ. ಆಮೇಲೆ ನಮ್ಮ ಫಂಕ್ಷನ್ನ ಪ್ರೆಸಿಡೆಂಟ್ ಇರೋದು ನಮ್ಮ ಸರ್ ಡಾಕ್ಟರ್ ಎನ್ ಎ ಮಧುಮ್ ಸರ್, ಹಾಗೆ ಬೇರೆ ಅತಿಥಿಗಳಿರೋದು ನಮ್ಮ ಪ್ರೆಸಿಡೆಂಟ್ ಮತ್ತು ವೈಸ್ ಪ್ರೆಸಿಡೆಂಟ್ ಆದ ಡಾಕ್ಟರ್ ಹರ್ಷವರ್ಧನ್ ಸರ್ ಅಲ್ಲಿ ಉಪಸ್ಥಿತರಿರ್ತಾರೆ. ಮತ್ತು ಬೇರೆ ಎಲ್ಲ ಗೆಸ್ಟ್ ಕೆಲವೊಂದು ಎಲ್ಲ ಕಾಲೇಜಿನ ಪ್ರಿನ್ಸಿಪಲ್ಗಳು ಬರ್ತಿದ್ದಾರೆ. ಎಲ್ಲ ಕಾಲೇಜಿಗೆ ಪ್ರಿನ್ಸಿಪಲ್ಸ್ಗೆ ನಾವು ಇನ್ವಿಟೇಷನ್ ಕಳಿಸಿದ್ದೀವಿ, ನಮ್ಮ ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರ ಪಕ್ಕದ ಬೇರೆ ಕಾಲೇಜ್ ಪ್ರಿನ್ಸಿಪಲ್ಸ್. ಸೊ ಈ ವಿಷಯದಲ್ಲಿ ಈ ಫಂಕ್ಷನ್ ನಮಗೆ ಮೊದಲನೇದಾಗಿರೋದ್ರಿಂದ ಬೆಸ್ಟ್ ಆಗಿ ಸಕ್ಸಸ್ಫುಲ್ ಆಗಿ ನಾವು ಸೆಲೆಬ್ರೇಟ್ ಮಾಡೋದ್ರಿಂದ ನೀವೆಲ್ಲರೂ ನಮಗೆ ಒಂದು ಜೊತೆಗೂಡಿದ್ರೆ ಇದನ್ನು ನಾವು ಕಾನ್ಶಿಯಸ್ ಆಗಿ ಎಲ್ರಿಗೆ ಒಂದು ಮಾದರಿಯಾಗಿ ಸೆಲೆಬ್ರೇಟ್ ಮಾಡ್ಬೋದು ಅಂತ ಹೇಳಿ ನನ್ನ ಹೇಳ. ಥ್ಯಾಂಕ್ ಯು. ನಿಮ್ಮ ಅನುಭವವನ್ನು ನಿಮ್ಮ ಮಾರ್ಗದರ್ಶನ. ಅದೇ ದಿನ ಸಾಯಂಕಾಲ ವಿದ್ಯಾರ್ಥಿಗಳ ಸಾಂಸ್ಕೃತಿಕ ಕಾರ್ಯಕ್ರಮ ಜರುಗಲಿದೆ. ಎನ್ಎ ಮಗದೂಮ್ ಸಿಬಿಎಸ್ಇ ಶಾಲೆಯ ವಿದ್ಯಾರ್ಥಿಗಳ ವಾರ್ಷಿಕೋತ್ಸವ ಕಾರ್ಯಕ್ರಮ ಜರುಗಲಿದ್ದು, ಈ ಕಾರ್ಯಕ್ರಮಕ್ಕೆ ರಾಘವೇಂದ್ರ ಕುಲಕರ್ಣಿ, ಸುರೇಶ್ ಚೌಗಲ, ಎನ್ಎ ಮಗದೂಮ್, ಇಎಲ್ಎನ್ ಮಗದೂಮ್ ಮತ್ತು ಹರ್ಷವರ್ಧನ್ ಮಗದೂಮ್ ಇವರ ಉಪಸ್ಥಿತಿಯಲ್ಲಿ ನಡೆಯಲಿದೆ ಅಂತ ಡಾಕ್ಟರ್ ರಮೇಶ್ ಹೇಳಿದ್ರು. ಈ ವೇಳೆ ಸಚ್ಚಿದಾನಂದ ಅಭಿ ಹಾಗೂ ಇನ್ನಿತರರು ಹಾಜರಿದ್ದರು.